ನಮ್ಮ ದಶನನ ಅವರು ಸುಮಾರು ಏನು ನೆನ್ಮಣ್ಣೆ ಬಂದವರಲ್ಲ ನೆನ್ಮಣ್ಣೆ ಬಂದವರಲ್ಲ ಮಾತಾಡ್ತಾರೆ ಮಾತಾಡಲಿ ಮುಂದಕ್ಕೆ ಕೊಡ್ತೀನಿ ಅವ್ರು ಕೊಂಡ್ರು ಇವಾಗ ಏನೋ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಳ್ಕೊಂಡು ಬಂದವರು ಅದನ್ನ ಕೆಡವಕ್ಕೆ ಎಷ್ಟೋ ಜನ ಬಂದವ್ರೆ ಕೆಡವಕ್ಕಲ್ಲ ಅಲಾಡ್ಸೋಕ್ಕಾಗಲ್ಲ ನಾವು ಇದ್ದೀವಿ ಲಕ್ಷಾಂತರ ಜನ ಕಾರ್ಯಕರ್ತ ಇದ್ದೀವಿ ರೀಸೆಂಟಾಗಿ ನೋಡಿರ್ಬೇಕು ಏನಾಗೈತೆ ಅಂದ್ಬಿಟ್ಟು ಎದುರಾಕೊಂಡಿದ್ದಕ್ಕೆ ಮಾತಾಡೇ ಮಳಗಿಸ್ಬಿಡ್ತೀವಿ ತಿಳ್ಕೊಬೇಕು ನಾವೊಂದು ಯಾವುದೋ ನೋವಲ್ಲಿ ಇರಬೇಕಾದಾಗ ಅದ್ರಲ್ಲಿ ಬೇಳೆ ಬೇಯಿಸ್ಕೊಳೋದು ಬೇಡ ಯಾರೋ ಅಷ್ಟೇ ಆಯ್ತಾ ಎಲ್ಲ ಕನ್ನಡಿಗರೇ ಎಲ್ಲ ಆಡ್ದವ್ರು ಫಿಲಮ್ ನೆಟ್ಸ್ಕೊಂಡು ಹೋಗ್ಲಿ ಅವ್ರು ಯಾರೋ ಟಾಪಕ್ಕೆ ಬರಬೇಕಂದ್ಬಿಟ್ಟು ಅಲ್ಲಾಡ್ಸೋಕ್ಕೋದ್ರೆ ಅಲ್ಲಾಡಲ್ಲ ಇದು ಆಳದ ಮರ ಇದು ಯಾರೋ ಒಂದು ಇಬ್ಬರು ಮೂರು ಜನ ಸುಮ್ಮನೆ ಟೆಸ್ಟ್ ಮಾಡಿ ನೋಡಿ ಇವಾಗ ಅನುಭವಿಸ್ತವ್ರೆ ಮೊನ್ನೆ ರೀಸೆಂಟಾಗಿ ಏನೇನು ಆಯ್ತಾ ನಿಮ್ಗೆ ಗೊತ್ತೋ ನಾನು ಹೇಳೋದು ಬೇಡ ತಿಳ್ಕೊಳ್ಳಿ ಆಯ್ತಾ ಲಕ್ಷಾಂತರ ಜನ ಕಾರ್ಯಕರ್ತರು ಯಾವತ್ತೂ ಇದಾಗಲ್ಲ ಯಾರು ಕಣ್ಣುಗಳು ಬಿದ್ದಾಯ್ತೋ ಆ ಕಣ್ಣುಗಳು ಬಿದ್ದಿರೋದಕ್ಕೋಸ್ಕರನೇ ಇವತ್ತು ಹೋಮ ಮಾಡ್ಸಿದ್ರೆ ಬೇಗ ಆಗಲಿ ಅಂದ್ಬಿಟ್ಟು ಜಪ ಮಾಡ್ತಾರಲ್ಲ ಸಿಕ್ಕಬಾರ್ದೋ ಬೇಲ್ ಅಂದ್ಬಿಟ್ಟು ಅಂಥವ್ರಿಗೆ ಇದು ಹೋಮ ಮಾಡಿದ್ದೀವಿ ದೇವರೇ ನೋಡ್ಕೊಂತ ಅಮ್ಮನೇ ನೋಡ್ಕೊತೈತೆ ಆಯ್ತಾ ಅದರಿಂದ ಇವತ್ತು ಹೋಮ ಮಾಡಿದ್ದೀವಿ ಅವ್ರಿಗೇನೇ ದೋಷಗಳಿರೋ ಪರಿಹಾರ ಆಗಲಿ ಅಂದ್ಬಿಟ್ಟು ಮಾಡಿದ್ದೀವಿ ಒಳ್ಳೇದಾಗುತ್ತೆ ಅತಿ ಶೀಘ್ರದಲ್ಲಿ ಅಣ್ಣ ಆಚೆ ಬರ್ತಾರೆ ಹಂಗೆ ಮುಂದೆ ಫಿಲಮ್ಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಟು ಕೊಟ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರು ಇಲ್ಲಾಂದ್ರೆ ಆಗಲ್ಲ ಇಲ್ಲಿ ಕರ್ನಾಟಕದಲ್ಲಿ ದಶಣ್ಣ ಇರಬೇಕು ಅವ್ರ ಫಿಲಮ್ಗಳು ಬರ್ತಾರೇ ಜೊತೆಗಿರ ಫಿಲಮ್ಗಳು ಹಂಗೆ ಸೇರಿ ಇಟ್ಟಾಗುತ್ತೆ ಹೊರತು ಅವ್ರು ಒಳಗಡೆ ಇದ್ದಾಗ ನಾವು ಮಿಳಿ ನಾವು ಬೆಳಿತೀವಿ ನಾವು ಮಿರಿತೀವಿ ಅಂದರೆ ಕನ್ಸಿನ ಮಾತಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ರಕ್ಷಕರು ನೀವು ಹೇಳಿ ದರ್ಶನ್ ಸರ್ ಹುಷಾರಿಲ್ಲ ಈಗ ನಮ್ಮ ಮೊನ್ನೆ ತಾನೇ ನೋಡಿದ್ರಿ ಹಾಸ್ಪಿಟಲ್ ಹತ್ರ ಎಲ್ಲ ಬಂದಿದ್ರು ನೀವೇನಾರು ಹೋಗೋಕ್ಕೆ ಟ್ರೈ ಮಾಡಿದ್ರಾ ಹಿಂಗೆ ಸಾಕಷ್ಟು ಜನ ಇವಾಗ ಅಣ್ಣ ಹೇಳ್ದಂಗೆ ಸಾಕಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಅನ್ನೋದಿರುತ್ತೆ ಒಂದು ಹೆಸರು ಅನ್ನೋದಿರುತ್ತೆ ಬುಲೆಟ್ ಪ್ರಕಾಶ್ ಮಗನಪ್ಪ ಇಲ್ಲ ಬುಲೆಟ್ ಪ್ರಕಾಶ್ ಆ ಥರ ಒಂದಿರುತ್ತೆ ಅದು ಬಿಟ್ಟು ಹೊರ್ತು ಬಿಟ್ಟರೆ ನಾನು ಮೊನ್ನೆ ಹೇಳ್ತಿದ್ದೆ ಒಂದು ಓಪನಿಂಗಲ್ಲಿ ಹೋಟ್ಲ್ ಓಪನಿಂಗಲ್ಲಿ ಫ್ಯಾನ್ಸ್ಗಳ ಮಧ್ಯೆ ನಿಂತ್ಕೊಂಡು ನಾವು ಹಿಂಗೆ ಅಂತೀವಿ ಆ ತೇರು ಬರುತ್ತಲ್ವ ಇದನ್ನ ಫಸ್ಟ್ ಡೇನೆ ಹೇಳಿದ್ದೆ ಸಾಕಷ್ಟು ಜನ ಇವತ್ತು ಪಾಯಸ ಕುಡಿದಿದ್ದಾರೆ ನೆಕ್ಸ್ಟು ಪಾಯಸನ ಕುಡಿಬೇಕು ಆ ಮಟ್ಟಕ್ಕೆ ಆಚೆ ಬಂದೇ ಬರ್ತಾರೆ ದೊಡ್ಡ ಮಟ್ಟಕ್ಕೆ ಏನೋ ಒಂದು ತೇರು ನಡೆಯುತ್ತೆ ಬಳ್ಳಾರಿಯಿಂದಲೇ ನಡೆಯುತ್ತೆ ತೊಂದರೆ ಇಲ್ಲ ಇದನ್ನ ಇಲ್ಲಿ ಪರಪ್ಪನಗರದಲ್ಲಿ ಇಲ್ಲಿಂದ ಬರೋಷ್ಟರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟು ಬಳ್ಳಾರಿಯಿಂದ ಬರ್ತಾರೆ ಆ ತೇರು ನೋಡೋಕೆ ನೀವೆಲ್ಲರೂ ರೆಡಿ ಆಗಿರಿ ನಾವು ಯಾರ ಬಗ್ಗೆನೂ ಮಾತಾಡೋದು ಬೇಡ ಯಾರು ನಮಗೆ ನಾವೇ ಯಾರೋ ಆಪೋಸಿಟ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡ ಸಿನಿಮಾಗಳೇ ಅವ್ರವ್ರು ಬಂದಾಗ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗಲಿ ನಮ್ಗಳ ಸಿನಿಮಾ ಬಂದಾಗ ನಾವೇನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಇವಾಗ ನಾವು ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನನ್ನ ಪ್ರೀತಿಸುವಂಥ ಜನಗಳು ಭಾಸಾಭಿಮಾನಿಗಳು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಯಾರು ನಾವೇನು ಕಿಡಿಗೇಡಿಗಳೆಲ್ಲ ಬೇಕಂತ ಕೆಣಕ್ತಲ್ಲ ಯಾರನ್ನೂ ಅದಕ್ಕೋಸ್ಕರ ಮಲಗಿರೋನ ದಯವಿಟ್ಟು ಕೆಣಕಿ ಕೆಣಕಿ ದುಡ್ಡು ಮಾಡೋಕೆ ಹೋಗ್ಬೇಡಿ ತನಗ ತಾನೇ ಬಿಟ್ಬಿಡಿ ನಿಮ್ಮ ಸಿನಿಮಾಗಳು ನೀವು ನೋಡಿ ನಮ್ಮ ಸಿನಿಮಾಗಳನ್ನ ನೋಡೋಣ ಆದರೆ ಎಲ್ಲ ಕನ್ನಡ ಸಿನಿಮಾಗಳೇ ಎಲ್ಲರೂ ಬೆಳೆಸೋಣ ಅಷ್ಟೇ ಬಟ್ ಏನಂತಂದರೆ ರಕ್ಷಕರು ಅಪ್ಪಟ ಅಭಿಮಾನಿ ಬಟ್ ಇಷ್ಟು ದಿನ ಆದ್ರೂ ದರ್ಶನವನ್ನು ಮೀಟ್ ಮಾಡೋಕೆ ಹೋಗಿಲ್ಲ ನೋಡೋಕೆ ಹೋಗಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಏನು ಹೇಳ್ತಾರೆ ಅಣ್ಣ ಪ್ರಶ್ನೆ ಕೇಳೋಕ್ಕೆ ನಿಮ್ಗೆಲ್ಲರಿಗೂ ಈಸಿ ಆಗಿಬಿಡುತ್ತೆ ಅದರಿಂದಗಳು ಅದರಿಂದ ಒಂದು ಬರೋ ನಮ್ಮ ಕಾಲ್ಸ್ಗಳಾಗಿರ್ಬೋದು ನಾವು ಯಾರು ನಮಗೆ ಭೇಟಿ ಮಾಡಬೇಕು ಯಾರು ಕಾಲ್ ಮಾಡಿದ್ರೆ ಎಲ್ಲಿ ಪರ್ಮಿಷನ್ ಸಿಗುತ್ತೆ ಅಂತ ಇವಾಗ ಆರಾಮಾಗಿ ಮನೇಲಿ ಇಲ್ಲ ಅಣ್ಣ ಅವರು ಜೈಲಲ್ಲಿದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರನೇ ಆ ಟೈಮ್ ಇವಾಗ ನೀವೇ ನೋಡ್ಬೋದು ಎಲ್ಲರೂ ಯಾರು ಓದೋರು ರಿಪೀಟೆಡ್ ಆಗಿ ಯಾರು ಹೋಗ್ತಾ ಇಲ್ಲ ಫಸ್ಟು ಇಲ್ಲ ಈ ಬಳ್ಳಾರಿ ನಮ್ಮ ಪರಪ್ಪನಗರಲ್ಲಿ ಇದ್ದಾಗ ಅದಾದಮೇಲೆ ನಮ್ಮ ಇವರು ತನ್ವೀರ್ ಬ್ರೋ ಒಬ್ಬರೇ ರೆಗ್ಯುಲರ್ ಆಗಿ ಹೋಗ್ತಿದ್ದಾರೆ ಅದೊಂದು ಪರ್ಮಿಷನ್ ಸಿಕ್ಕಿದೆ ಅವ್ರ ಫ್ಯಾಮಿಲಿ ಜೊತೆ ಹೋಗೋಕ್ಕಷ್ಟೇ ಆ ಥರ ನನಗೂ ಪರ್ಮಿಷನ್ ಸಿಕ್ಕರೆ ಖಂಡಿತ ಹೋಗ್ತೀನಿ ನೋಡ್ಬಾರ್ದು ಅನ್ನೋದೇನೂ ಇಲ್ಲ ಅದೆಲ್ಲ ಪ್ರಶ್ನೆಗಳೆಲ್ಲ ಕೇಳೋದು ಬಿಟ್ಬಿಡಿ ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಜನ ಮೊನ್ನೆ ಕೇಳ್ತಿದ್ರು ಏನು ನಿಮ್ಮ ತಂದೆ ಸಾವಿಗೆ ಬರಲಿಲ್ಲ ದರ್ಶನ್ ಅವರು ಮತ್ತು ನಿಮ್ಮ ಅಕ್ಕನ ಮದುವೆಗೆ ಬರಲಿಲ್ಲ ಮತ್ತೊಂದು ನಾವೆಲ್ಲ ಚೆನ್ನಾಗೇ ಇರ್ತೀವಿ ನೀವುಗಳು ಮಾತ್ರ ಕ್ವೆಶನ್ ಮಾರ್ಕ್ ಹಾಕಿ ಅಲ್ಲಿ ಹಾಳು ಮಾಡೋಂಥ ಕೆಲಸ ಮಾಡ್ತೀರಾ ದಯವಿಟ್ಟು ಅದನ್ನು ಯಾರು ಮಾಡೋಕ್ಕೋಗ್ಬೋದು ಇದು ಹಾಳು ಮಾಡೋಂಥ ಪ್ರಶ್ನೆ ಅಲ್ಲ ಬ್ರೋ ಇದು ಅಪ್ಪಟ ಅಭಿಮಾನಿಯಾಗಿ ಸೊ ಎಲ್ಲರೂ ಒಂದು ಹೋಗಿದ್ರು ಆಮೇಲೆ ಇನ್ನೊಂದು ಏನಂತಂದರೆ ನಾವು ಹತ್ರ ಕಂಡಿರೋಂಥ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ಪರಪ್ಪನಗರ ಜೈಲಲ್ಲಿ ನೋಡಿಲ್ಲ ಅಣ್ಣ ಅವ್ರ ಮನೆಯಲ್ಲಿ ಅವ್ರ ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಜೊತೆ ಇದ್ದೋನ್ ನಾನು ಅದಕ್ಕೋಸ್ಕರ ಅವ್ರನ್ನ ಅಂಥ ಜಗದಲ್ಲಿ ನೋಡೋಕೆ ನಾನು ಇಷ್ಟಪಡಲ್ಲ ಆಚೆ ಬಂದ ಮೇಲೆ ಖಂಡಿತ ಅವ್ರನ್ನ ಭೇಟಿ ಮಾಡ್ತೀನಿ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ಬಿಡ್ತೀನಿ ಅವತ್ತು ಕೇಳಿ ಥರ ಪ್ರಶ್ನೆ ಓಕೆ ಅವತ್ತು ಮಾತಾಡೋಣ ಖಂಡಿತ ಓಕೆ ಥ್ಯಾಂಕ್ ಯು ಈಗ ಬಿಗ್ ಬಾಸ್ ಇಂದ ಒಂದು ಸ್ಪರ್ಧಿ ಹೊರಗಡೆ ಬಂದಿದ್ದಾರೆ ಲಾಯರ್ ಜಗದೀಶ್ ಅವರು ಅಂತನ್ಬಿಟ್ಟು ಸೊ ಈಗ ನೆನ್ನೆ ಮೊನ್ನೆ ಹೇಳಿದ್ದಾರೆ ಅವ್ರು ಏನು ಅಂತನ್ಬಿಟ್ಟು ಅಂದರೆ ದರ್ಶನ್ ಅವ್ರ ಕೇಸ್ನ ನಮಗೆ ಕೊಟ್ಟರೆ ನಾವು ಬಿಡಿಸ್ಕೊ ಬರ್ತೀವಿ ಅನ್ನೋ ಥರ ಒಂದು ಮಾತಾಡ್ತಿದ್ದಾರೆ ಅದು ಏನು ಬ್ರೋ ಅದು ಬಿಡಿಸ್ಕೊ ಬರ್ತಾರೆ ಹಿಂಗೆ ಅದ್ರ ಬಗ್ಗೆ ಏನನ್ನ ಹೇಳ್ತೀರಾ ಅಣ್ಣ ಯಾರ ಪವರ್ ಹಿಂಗಿದೆ ಅಂತ ಗೊತ್ತಾಗಲ್ಲ ನಾವು ಯಾವುದು ಚರ್ಚ್ ಮಾಡೋದು ಬೇಕಾಗಿಲ್ಲ ಇವಾಗ ತನ್ನ ಜಗದೀಶನ್ ಆಚೆ ಬಂದಿದ್ದಾರೆ ಅದೊಂದು ಕಾರಣಗಳಿಂದ ನೋಡೋಣ ಆದಷ್ಟು ಬೇಗ ಅವ್ರ ಕೈಗೂ ಹೋಗಲಿ ಆ ಕೇಸು ಆಚೆ ಬಂದರೆ ನಮಗೆ ತನ್ನ ಖುಷಿ ಯಾರ ಕಡೆಯಿಂದ ಬಂದರೆ ಏನು ಆಚೆ ಬರಬೇಕು ಅನ್ನೋದೇ ನಮಗೆ ಮೇನ್ ಇರೋ ಟಾಪಿಕ್ಕು ಆಚೆ ಬರಲಿ ಅಷ್ಟೇ ಸರ್ ನೀವೇನು ಹೇಳ್ತೀರಾ ನಾನು ಹೇಳೋದಿಷ್ಟೇ ಅವ್ರ ಮನೆಯವರು ರಾಜ್ಯದಲ್ಲೇ ದೊಡ್ಡ ದೊಡ್ಡ ವಕೀಲನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಆಯ್ತಾ ಅವ್ರು ಹೇಳೋದು ನಾನೇನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇಲ್ಲ ಅವ್ನು ಹಾಕೊಂತಲ್ಲ ಮಾಡ್ತಾ ಇಲ್ಲ ನಾನು ಹೇಳೋದಂದ್ರೆ ನಮಗೂ ಇಷ್ಟನೇ ಬಂದು ಬಿಡ್ಸಂಗ್ರೆ ಬಿಡಿಸ್ಲಿ ಸಂಬಂಧನೇ ಇಲ್ಲ ತಿರ್ಗಿ ಮಾತಾಡೋದಲ್ಲ ನಮಗೂ ಇಷ್ಟ ಆಗಲ್ಲ ತಿರ್ಗಿ ನೋಡ್ತಾನೆ ಏಕ ವಯಸ್ಸಲ್ಲಿ ಮಾತಾಡ್ತಾರೆ ಬೇಡ ಬಿಗ್ ಬಾಸಿಂದ ಬಂದವರು ಚೆನ್ನಾಗೆ ಬೆಳೀಲಿ ಜಗದೀಶ್ ಅವರು ಆದರೆ ಎಲ್ಲರೂ ಮೇಲೆ ನಾನು ಇದ್ದೀನಿ ಅನ್ನೋದು ತಪ್ಪಾಗುತ್ತೆ ಜಗದೀಶ್ ಅವರು ನಮ್ಮನ್ನ ಯಾಕಂದ್ರೆ ಬಂದು ಬಿಡಿಸ್ಲಿ ಅವ್ರ ಮನೆಯವ್ರದ ಮಾತಾಡಲಿ ಯಾಕಂದ್ರೆ ಬೇರೆ ವಕೀಲರು ಬೇರೆಯವರು ಇದ್ದಾರೆ ಅಲ್ಲಿ
ಇವ್ರು ಜಗದೀಶ್ ಅವರು ಇಲ್ಲ ಜಗದೀಶ್ ಅವರು ಹಂಗಿದ್ದಿದ್ರೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಿಲ್ಲ ಅವರು ಬಿಡ್ಸೋದ್ರಲ್ಲಿ ಇರಬೇಕಾಯ್ತು ಅವ್ರಿಗೇನು ಅದಕ್ಕೂ ಸಂಬಂಧನೇ ಇಲ್ಲ ಅವ್ರು ನಾನು ಮಾಡ್ತೀನಿ ಒಳ್ಳೊಳಗೆ ಮಾಡ್ತಾ ಇದ್ದೀನಿ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ ಅವೆಲ್ಲ ಬೇಡ ಇಡೀ ರಾಜ್ಯದಲ್ಲಿ ಅವರು ಹೇಳೋರು ಅವ್ರು ಮೊನ್ನೆ ಹೋರಾಟಕ್ಕೆ ಬಂದಿಲ್ಲ ಅಂದ್ಬಿಟ್ಟು ನೀರು ಬಾಟ್ಲು ಪೆಂಡೋಲು ಅವೆಲ್ಲ ಬೇಡ ಅವಶ್ಯಕತೆ ಇಲ್ಲ ಇವತ್ತು ಎಲ್ಲರೂ ಬಂದಿದ್ದೀವಿ ಎಲ್ಲ ಒಂದೊಂದು ಕೈ ಹಾಕೊಂಡು ಮಾಡ್ತಾ ಇದ್ದೀವಿ 106 ಜನ ನೀವು ನೋಡ್ತಾ ಇದ್ದೀವಿ ಬಂದು ಇವಕ್ಕೂ ಸೇರಿದ್ದಾರೆ ಏನು ಕಾಸು ಕೊಟ್ಟು ಏನು ಕಟ್ಸಿಲ್ಲ ಸ್ನೇಹಿತರಾಗ ಎಲ್ಲರೂ ಬಂದು ಸೇರಿದ್ದಾರೆ ದರ್ಶನ ಆಚೆಗೆ ಬರಬೇಕಂತ ಮಾಡ್ತಾರೆ ಹೊರತನು ಯಾವುದೋ ನಾವು 50,000 ಜನ 50 ಲಕ್ಷ ಜನ ಸೇರಿಸ್ತೀನಿ ಮಾಡ್ತೀನಿ ಅನ್ನೋದೆಲ್ಲ ಬಿಟ್ಟು ಇಡೀ ರಾಜ್ಯದ ಒಂದು ಲಕ್ಷಾಂತರ ಜನ ಅವರೇ ಏನು ಬರೀ ನಮ್ಮ ಬರೀ ಯಲಹಂಕದಲ್ಲೇ ಇಲ್ಲಿ ಹತ್ತತ್ತ ಒಂದು 500 ಜನ ಇದೀವಿ ಅಂದರೆ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ನೀವೇ ತಿಳ್ಕೊಂಡು ಹಂಗನ್ಬಿಟ್ಟು ನಾನು ಹೇಳ್ತಲ್ಲ ಇವ್ರು ಜಗದೀಶ್ ಅವರು ಬಿಡ್ಸಂಗಿದ್ರೆ ಬಿಡಿಸ್ಲಿ ಇಲ್ಲಾಂದ್ರೆ ಇವ್ರು ಎಸ್ ಎತ್ಕೊಳೋದು ಬೇಡ ಅಂತ ನಾನು ಇಚ್ಛೆ ಪಡ್ತೀನಿ ಯಾಕಂದರೆ ಅವ್ರು ಎಸ್ ಎತ್ಕೊಳೋದು ಬೇಡ ಅವ್ರ ಗೌರವ ಈ ನಡೆ ನೋಡ್ತಾನೆ 2-3 ಇದರಲ್ಲಿ ಮೀಡಿಯಾದಲ್ಲಿ ಮಾತಾಡೋದು ಅಂತಾನೆ ಏಕ ವಂಶದಲ್ಲಿ ಮಾತಾಡ್ತಾರೆ ಅದು ಬೇಡ ಅನಿಸುತ್ತೆ ನಮಗೆ ಯಾಕಂದ್ರೆ ಅವರು ಒಂದು ವಯಸ್ಸಲ್ಲಿ ದೊಡ್ಡವರು ಜಗದೀಶ್ ಅವರು ದರ್ಶನ್ ಅವ್ರು ಬಿಡಿಸಿಲ್ಲ ಪರವಾಗಿಲ್ಲ ಅವ್ರ ಬಗ್ಗೆ ಮಾತಾಡೋದು ಬೇಕು ಅವಶ್ಯಕತೆ ಇಲ್ಲ ಅದಕ್ಕಂತ ಲಾಯರ್ಗಳವ್ರೆ ಬಿಡ್ಸ್ಕೊಂಬರ್ತಾರೆ ಲಕ್ಷಾಂತರ ಜನ ಕಾರ್ಯಕರ್ತರೆ ಹೋಗಿ ಬಂದಿದ್ದೀವಿ ಸರ್ ಕರ್ಕೊಂಬರೋಕ್ಕೆ ಆ ತಾಕತ್ತು ಅಭಿಮಾನಿಗಳಿಗೆ ಇದೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ